ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಹತ್ತೊಂಬತ್ತು ವಾಚ್ ಮಧುರ ಮಕ್ಕಳೇ ನೀವೀಗ ಇಲ್ಲಿಗೆ ಬಂದಿರುವುದೇ ಪರಿವರ್ತನೆ ಆಗುವುದಕ್ಕೋಸ್ಕರ ಈಗ ನಾವು ಪರಮಾತ್ಮ ತಂದೆಯ ಬಳಿ ಬಂದಿರುವುದು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ಈಗ ನಾವು ಸಂಪೂರ್ಣ ಪರಿವರ್ತನೆ ಆಗಬೇಕು ನಮ್ಮಲ್ಲಿರುವ ಅಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮನ್ನು ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನಾವೀಗ ದೇವತೆ ಆಗಬೇಕಾಗಿದೆ ಅದಕ್ಕೋಸ್ಕರ ಸ್ವಯಂ ಪರಿವರ್ತನೆ ಮಾಡಿಕೊಂಡು ದೇವತೆಗಳಲ್ಲಿರುವ ಸರ್ವ ದೈವಿ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಅಸುರಿ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ದೇವತೆ ಆಗುವುದಕ್ಕೋಸ್ಕರ ನಾವೀಗ ಈ ಶಿಕ್ಷಣವನ್ನು ಓದಬೇಕು ಇದು ದೇವತೆ ಆಗುವಂತಹ ಶಿಕ್ಷಣ ಆಗಿದೆ ಸ್ವಯಂ ಜ್ಞಾನದ ಸಾಗರನಾದ ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮ್ಮ ಶಿಕ್ಷಕ ಆಗಿ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಭಗವಂತ ಓದಿಸುತ್ತಿರುವ ಈ ಶಿಕ್ಷಣವನ್ನು ಕಲಿಯುವುದರಿಂದ ನಾವು ಸಾಧಾರಣ ಮಾನವರಿಂದ ದೇವ ಮಾನವರು ಆಗಿಬಿಡುತ್ತೇವೆ ದೇವತೆಗಳಾಗುವುದಕ್ಕೋಸ್ಕರ ನಿರಂತರ ಈ ಶಿಕ್ಷಣವನ್ನು ನಾವು ಓದಬೇಕು ಪ್ರಶ್ನೆ ಮಕ್ಕಳಾದ ನೀವು ತಂದೆಯ ಮೂಲಕ ಈಗ ಯಾವ ಒಂದು ಇಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣವನ್ನು ನಿಮಗೆ ಬೇರೆ ಯಾರೂ ಓದಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಈ ಸಮಯದಲ್ಲಿ ಅಂತಹ ಯಾವ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಆ ಶಿಕ್ಷಣವನ್ನು ಜಗತ್ತಿನಲ್ಲಿ ಎಂದೂ ಯಾರು ಓದಿಸಲು ಸಾಧ್ಯ ಇಲ್ಲ ಉತ್ತರ ಮನುಷ್ಯರಿಂದ ದೇವತೆ ಆಗುವಂತಹ ಈ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ತಂದೆ ಮಾತ್ರ ಓದಿಸಲು ಸಾಧ್ಯ ಈ ಜಗತ್ತಿನಲ್ಲಿರುವ ಮನುಷ್ಯಾತ್ಮರು ಯಾವುದೇ ಮನುಷ್ಯಾತ್ಮರಿಗೆ ದೇವತೆ ಆಗುವಂತಹ ಶಿಕ್ಷಣವನ್ನು ಓದಿಸಲು ಸಾಧ್ಯ ಇಲ್ಲ ಏಕೆಂದರೆ ಜಗತ್ತಿನಲ್ಲಿರುವವರು ಸ್ವಯಂ ಸಾಧಾರಣ ಮಾನವರಾಗಿದ್ದಾರೆ ಸಾಧಾರಣ ಮನುಷ್ಯರು ದೇವತೆ ಆಗುವಂತಹ ಶಿಕ್ಷಣವನ್ನು ಹೇಗೆ ಓದಿಸಲು ಸಾಧ್ಯ ಸ್ವರ್ಗದ ರಚಯಿತನಾದ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದು ಮನುಷ್ಯರಾಗಿರುವ ನಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅಪವಿತ್ರರಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ಈ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅಪವಿತ್ರರಾಗಿರುವ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಓದಿಸಲು ಸಾಧ್ಯ ಇಲ್ಲ ಏಕೆಂದರೆ ಜಗತ್ತಿನಲ್ಲಿ ಯಾವ ಆತ್ಮಕ್ಕೂ ಯಾರನ್ನು ಪವಿತ್ರ ಮಾಡುವ ಶಕ್ತಿ ಇಲ್ಲ ಈ ಸಮಯದಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಪತಿತರಾಗಿದ್ದಾರೆ ಪತಿತ ಪಾವನನಾದ ಪರಮಾತ್ಮ ತಂದೆ ಮಾತ್ರ ಸರ್ವರನ್ನು ಪಾವನ ಮಾಡಲು ಸಾಧ್ಯ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆ ಪತಿತ ಆತ್ಮರಾಗಿರುವ ನಮಗೆ ಪಾವನ ಆಗುವಂತಹ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ನಮ್ಮನ್ನು ಈಗ ಪರಮಾತ್ಮ ತಂದೆ ಪವಿತ್ರ ಆತ್ಮರನ್ನಾಗಿ ಮಾಡಿ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವಂತಹ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರೂ ಓದಿಸಲು ಸಾಧ್ಯ ಇಲ್ಲ ಏಕೆಂದರೆ ಯಾರೊಬ್ಬರಿಗೂ ಹೊಸ ಜಗತ್ತಾದ ಸ್ವರ್ಗದ ಮಾರ್ಗವೇ ಗೊತ್ತಿಲ್ಲ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಹೊಸ ಜಗತ್ತಿಗೆ ಹೋಗುವಂತಹ ಶಿಕ್ಷಣವನ್ನು ನಮಗೆ ಓದಿಸುತ್ತಿದ್ದಾರೆ ತಂದೆ ಸಹಜ ಜ್ಞಾನ ಮತ್ತು ರಾಜಯೋಗದ ಶಿಕ್ಷಣ ಮೂಲಕ ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಈ ಸಮಯದಲ್ಲಿ ಈ ಸೃಷ್ಟಿಗೆ ಬಂದು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನಾವೀಗ ರಾಜರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಈ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ತಂದೆ ನಮಗೆ ಸಹಜ ಜ್ಞಾನವನ್ನು ನೀಡುತ್ತಿದ್ದಾರೆ ಜ್ಞಾನದ ಸಾಗರನಾದ ಪರಮಾತ್ಮ ತಂದೆ ನಮಗೆ ಸಹಜ ಜ್ಞಾನವನ್ನು ನೀಡಿ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಈ ಶಿಕ್ಷಣ ಮತ್ತು ರಾಜಯೋಗದ ಮೂಲಕ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಕಲಿಯುಗದಲ್ಲಿ ಇರುವಂತಹ ಪ್ರವೃತ್ತಿ ಕೂಡ ಅಪವಿತ್ರ ಪ್ರವೃತ್ತಿ ಆಗಿಬಿಟ್ಟಿದೆ ಗ್ರಹಸ್ಥ ಅಪವಿತ್ರ ಗ್ರಹಸ್ಥ ಆಗಿದೆ ಪರಮಾತ್ಮ ತಂದೆ ಬಂದು ಪವಿತ್ರ ಗ್ರಹಸ್ಥ ಅಂದರೆ ಪವಿತ್ರ ಪ್ರವೃತ್ತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಮಗೆ ರಾಜ್ಯೋಗದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಈ ಸಮಯದಲ್ಲಿ ಪರಮಾತ್ಮ ತಂದೆ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಸ್ವರ್ಗದ ರಚಯಿತ ಆಗಿದ್ದಾರೆ ಸ್ವರ್ಗದ ಆದಂತಹ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಈಗ ನಾವು ಸ್ವರ್ಗದ ರಾಜ್ಯ ಭಾಗ್ಯದ ಸ್ಥಾಪನೆಯ ಕಾರ್ಯದಲ್ಲಿ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಅದಕ್ಕೋಸ್ಕರ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ಈಶ್ವರನ ಶ್ರೇಷ್ಠ ಮತ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತದೆ ನಾವೀಗ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ನಾವು ಅನೇಕ ಜನ್ಮದಿಂದ ಅನೇಕ ವ್ಯಕ್ತಿಗಳ ಮತದಂತೆ ನಡೆಯುತ್ತಾ ಕೆಳಗೆ ಬೀಳುತ್ತಾ ಬಂದಿದ್ದೇವೆ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಈಗ ಈಶ್ವರನ ಮತ ನಮ್ಮನ್ನು ಶ್ರೇಷ್ಠ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾ ಇದೆ ಅದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ನಾವೀಗ ಸಹಯೋಗಿಗಳು ಆಗಬೇಕು ಹೇಗೆ ದೇವತೆಗಳು ನಿರ್ವಿಕಾರಿ ಆಗಿದ್ದಾರೋ ಅದೇ ರೀತಿ ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಿರ್ವಿಕಾರಿಗಳು ಆಗಬೇಕು ದೇವತೆಗಳು ವಿಕಾರದಿಂದ ಸಂಪೂರ್ಣ ಮುಕ್ತಾಗಿದ್ದಾರೆ ದೇವತೆಗಳ ಜೀವನದಲ್ಲಿ ಒಂದು ವಿಕಾರಿ ಗುಣ ಇಲ್ಲ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಸತ್ಯುಗದಲ್ಲಿರುವ ದೇವತೆಗಳೆಲ್ಲ ವಿಕಾರದಿಂದ ಮುಕ್ತ ಆಗಿದ್ದಾರೆ ನಿರ್ವಿಕಾರಿಗಳಾಗಿದ್ದಾರೆ ನಾವೀಗ ನಿರ್ವಿಕಾರಿ ಜಗತ್ತಾದ ಸತ್ಯುಗಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ದೇವತೆಗಳಲ್ಲಿರುವ ಸರ್ವ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ವಿಕಾರಗಳಿಂದ ಮುಕ್ತ ಆಗಬೇಕು ಸರ್ವ ವಿಕಾರಿ ಗುಣವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಿರ್ವಿಕಾರಿಗಳಾಗಬೇಕು ಗೃಹಸ್ಥದಲ್ಲಿ ಇದ್ದರೂ ಕೂಡ ನಿರ್ವಿಕಾರಿ ಆಗಿರುವಂತಹ ಪುರುಷಾರ್ಥವನ್ನು ಮಾಡಬೇಕು ನಾವೀಗ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕಾಗಿಲ್ಲ ಗ್ರಹಸ್ಥದಲ್ಲೇ ಇರಬೇಕು ಆದರೆ ಗ್ರಹಸ್ಥದಲ್ಲಿ ಇದ್ದರೂ ಕೂಡ ದೇವತೆಗಳಂತೆ ಪವಿತ್ರ ಪ್ರವೃತ್ತಿಯನ್ನು ರೂಪಿಸಿಕೊಳ್ಳಬೇಕು ದೇವತೆಗಳ ಸಮಾನ ಗ್ರಹಸ್ಥದಲ್ಲಿದ್ದು ಸಂಪೂರ್ಣ ಪವಿತ್ರ ಆತ್ಮರು ಆಗಬೇಕು ಪವಿತ್ರ ಪ್ರವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯಲ್ಲಿರುವ ಪವಿತ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವೀಗ ಅಪವಿತ್ರತೆಯಿಂದ ಮುಕ್ತರಾಗಬೇಕು ಸದಾ ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳಲ್ಲಿ ಸಮಾವೇಶ ಆಗಿ ಪವಿತ್ರತೆಯ ಶಕ್ತಿಯಿಂದ ನಮ್ಮ ಪಾಪವನ್ನು ನಾಶ ಮಾಡಿಕೊಂಡು ನಾವೀಗ ಪವಿತ್ರ ಪ್ರವೃತ್ತಿಯನ್ನು ರೂಪಿಸಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಾಟಕದ ಪಾಯಿಂಟ್ ಅನ್ನು ಉಲ್ಟಾ ರೂಪದಲ್ಲಿ ಉಪಯೋಗ ಮಾಡಬಾರದು ನಾಟಕ ಎಂದು ಹೇಳಿ ಸುಮ್ಮನೆ ಕುಳಿತುಕೊಳ್ಳಬಾರದು ನಾವೀಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ನಾವೇ ಪುರುಷಾರ್ಥವನ್ನು ಮಾಡಬೇಕು ಹೇಗೆ ಕಾಯಿಲೆ ಬಂದಂತಹ ವ್ಯಕ್ತಿ ಔಷಧಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಿದಾಗ ಮಾತ್ರ ಅವನ ಕಾಯಿಲೆ ದೂರ ಆಗುತ್ತದೆ ಅವನು ಕಾಯಿಲೆ ತಾನಾಗೇ ಹೋಗಲಿ ಎಂದು ಕುಳಿತುಕೊಂಡರೆ ಅವನು ರೋಗದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಹಾಗೆ ನಾಟಕದಲ್ಲಿ ಇದ್ದರೆ ನನಗೆ ಶ್ರೇಷ್ಠ ಪದವಿ ಸಿಗುತ್ತದೆ ನಾಟಕದಲ್ಲಿ ಇದ್ದರೆ ನಾಟಕ ನನ್ನ ಮೂಲಕ ಪುರುಷಾರ್ಥ ಮಾಡಿಸುತ್ತದೆ ನಾಟಕದಲ್ಲಿ ಇದ್ದರೆ ನಾನು ದೇವತೆ ಆಗುತ್ತೇನೆ ಎಂದು ತಿಳಿದುಕೊಂಡು ನಾಟಕದ ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬಾರದು ನಾಟಕದಲ್ಲಿ ಇದ್ದರೆ ನನಗೆ ಶ್ರೇಷ್ಠ ಭಾಗ್ಯ ಸಿಗಲಿ ಎಂದು ಹೇಳಿ ನಾಟಕ ಎಲ್ಲವನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಬಾರದು ನಾವೀಗ ಪವಿತ್ರ ಆತ್ಮರು ಶುದ್ಧ ಆತ್ಮರು ಆಗಲು ಪುರುಷಾರ್ಥವನ್ನು ಮಾಡಬೇಕು ನಾವು ಪುರುಷಾರ್ಥ ಮಾಡಿದರೆ ನಾಟಕದಲ್ಲಿ ನಮ್ಮ ಶ್ರೇಷ್ಠ ಪದವಿ ರೂಪಿತ ಆಗುತ್ತದೆ ನಾಟಕ ಎಂದು ಹೇಳಿ ಸುಮ್ಮನೆ ಕುಳಿತರೆ ನಾವು ಪದವಿಯಿಂದ ವಂಚಿತರಾಗಿ ಬಿಡುತ್ತೇವೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ನಾಟಕದಲ್ಲಿ ಇದ್ದರೆ ನಾನು ಚೆನ್ನಾಗಿ ಓದುತ್ತೇನೆ ನಾಟಕ ನನಗೆ ಶಿಕ್ಷಣವನ್ನು ಓದಿಸಲಿ ಎಂದು ಶಿಕ್ಷಣ ಓದುವುದನ್ನು ಬಿಟ್ಟು ಕುಳಿತುಕೊಂಡರೆ ನಮಗೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು ಏಕೆಂದರೆ ಪರಮಾತ್ಮ ತಂದೆ ನಮಗೆ ಓದಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಶಿಕ್ಷಣದ ಕಡೆ ನಮಗೆ ಈಗ ಸಂಪೂರ್ಣ ಗಮನ ಇರಬೇಕು ನಾವೀಗ ಪುರುಷಾರ್ಥವನ್ನು ಮಾಡಿ ನಮ್ಮ ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳಬೇಕಾಗಿದೆ ಪುರುಷಾರ್ಥ ಮಾಡದೆ ಯಾರಿಗೂ ಯಾವ ಫಲವೂ ಪ್ರಾಪ್ತಿಯಾಗುವುದಿಲ್ಲ ನಾವೀಗ ದೇವತೆ ಆಗಬೇಕು ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದರೆ ನಿರಂತರ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ವರದಾನ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿಗಳಾಗಿ ಈಗ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಜ್ಞಾನವನ್ನು ನೀಡಿ ನಮ್ಮನ್ನು ಜ್ಞಾನ ಸ್ವರೂಪ ಆತ್ಮರನ್ನಾಗಿ ಮಾಡಿದ್ದಾರೆ ಈಗ ನಾವು ಜ್ಞಾನ ಸ್ವರೂಪ ಆತ್ಮರಾಗಿದ್ದೇವೆ ನಾವು ಸ್ನೇಹದ ಸಾಗರನಾದ ಪರಮಾತ್ಮ ತಂದೆಯ ಸಂತಾನರಾಗಿದ್ದೇವೆ ಸದಾ ಸ್ನೇಹದ ಸಾಗರನ ಸ್ನೇಹದ ಕಿರಣಗಳಲ್ಲಿ ಸಮಾವೇಶ ಆಗಿ ಅಪಾರ ಸ್ನೇಹದ ಅನುಭವ ಮಾಡುತ್ತಾ ಸ್ನೇಹದ ಶಕ್ತಿಯ ಆಧಾರದಿಂದ ಮಾಯೆಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿ ಆತ್ಮರು ನಾವೀಗ ಆಗಿದ್ದೇವೆ ಸ್ನೇಹದಲ್ಲಿ ಸಮಾವೇಶ ಆಗುವುದೇ ಸಂಪೂರ್ಣ ಜ್ಞಾನ ಆಗಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಸ್ನೇಹದ ಸಾಗರಾಗಿ ಅಪಾರ ಸ್ನೇಹವನ್ನು ನಮಗೆ ನೀಡುತ್ತಿದ್ದಾರೆ ಪರಮಾತ್ಮನ ಜ್ಞಾನದ ಸಾರವೇ ಆಗಿದೆ ಈಶ್ವರನ ಸ್ನೇಹದಲ್ಲಿ ಸಮಾವೇಶ ಆಗಿ ಸ್ನೇಹದ ಸಂಪೂರ್ಣ ಅನುಭವದಲ್ಲಿ ಸ್ಥಿತ ಆಗುವುದು ಸ್ನೇಹದಲ್ಲಿ ಸಮಾವೇಶ ಆಗುವುದೇ ಸಂಪೂರ್ಣ ಜ್ಞಾನ ಆಗಿದೆ ಏಕೆಂದರೆ ಈಶ್ವರನ ಸ್ನೇಹ ಸತ್ಯ ಸ್ನೇಹ ನಿಸ್ವಾರ್ಥ ಸ್ನೇಹ ಆಗಿದೆ ಈ ಸ್ನೇಹದಲ್ಲಿ ಸಮಾವೇಶ ಆಗಿಬಿಡಬೇಕು ಸ್ನೇಹ ಬ್ರಾಹ್ಮಣ ಜನ್ಮದ ವರದಾನ ಆಗಿದೆ ಜಗತ್ತಿನಲ್ಲಿರುವ ಜನ ಸತ್ಯ ಸ್ನೇಹಕ್ಕೋಸ್ಕರ ಚಡಪಡಿಸುತ್ತಿದ್ದಾರೆ ಇಲ್ಲಿ ನಮಗೆ ಪರಮಾತ್ಮ ತಂದೆ ಸ್ನೇಹದ ವರದಾನವನ್ನು ನೀಡಿದ್ದಾರೆ ಈ ನಮ್ಮ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮ ತಂದೆಯ ಸತ್ಯ ಸ್ನೇಹದ ವರದಾನ ನಮಗೆ ಸಿಕ್ಕಿದೆ ಸಂಗಮ ಯುಗದಲ್ಲಿ ಸ್ನೇಹದ ಸಾಗರ ಆದಂತಹ ಪರಮಾತ್ಮ ತಂದೆ ಸ್ನೇಹದ ವಜ್ರ ಸ್ನೇಹದ ಮುತ್ತುಗಳಿಂದ ತಟ್ಟೆಯನ್ನು ತುಂಬಿ ತುಂಬಿ ನಮಗೆ ಕೊಡುತ್ತಿದ್ದಾರೆ ಈಗ ನಾವು ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದೇವೆ ಸ್ನೇಹದ ಸಾಗರನಿಂದ ಸ್ನೇಹದ ಅಪಾರ ವಜ್ರ ಸ್ನೇಹದ ಅಪಾರ ಮುತ್ತುಗಳಿಂದ ತುಂಬಿರುವ ತಟ್ಟೆ ನಮಗೆ ಪ್ರಾಪ್ತಿಯಾಗುತ್ತಾ ಇದೆ ಅಂದ ಮೇಲೆ ನಾವೀಗ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿ ತಂದೆಯಿಂದ ಅಪಾರ ನಿಸ್ವಾರ್ಥ ಸ್ನೇಹವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ನೇಹದಿಂದ ಸಂಪನ್ನ ಆಗಿ ಬಿಡಬೇಕು ನಮ್ಮ ಜೀವನದಲ್ಲಿ ಈಗ ಸ್ನೇಹದ ಕೊರತೆ ಇರಬಾರದು ಅಷ್ಟು ತಂದೆಯ ಮೂಲಕ ಅಪಾರ ಸ್ನೇಹದ ಅನುಭವ ಮಾಡಬೇಕು ಸ್ನೇಹದ ಶಕ್ತಿಯಿಂದ ಪರಿಸ್ಥಿತಿ ಅನ್ನುವ ಪರ್ವತವನ್ನು ಕೂಡ ಪರಿವರ್ತನೆ ಮಾಡಿ ನೀರಿನ ಸಮಾನ ಹಗುರ ಮಾಡಿ ಬಿಡಬೇಕು ಸ್ನೇಹ ಅನ್ನುವ ಶಕ್ತಿ ಪರ್ವತದ ಸಮಾನ ಪರಿಸ್ಥಿತಿಯನ್ನು ಕೂಡ ನೀರಿನ ಸಮಾನ ಹಗುರವಾಗಿ ಪರಿವರ್ತನೆ ಮಾಡುವಂತದ್ದಾಗಿದೆ ನಮ್ಮ ಬಳಿ ಸ್ನೇಹದ ಶಕ್ತಿ ಇತ್ತು ಅಂದರೆ ಯಾವುದೇ ವ್ಯಕ್ತಿ ಪರ್ವತದಂತಹ ಪರಿಸ್ಥಿತಿಯನ್ನು ನಮ್ಮ ಸಮ್ಮುಖಕ್ಕೆ ತಂದರೂ ಕೂಡ ನಾವು ಅವರನ್ನು ಪರಿವರ್ತನೆ ಮಾಡಿ ಅವರಿಗೆ ಸ್ನೇಹದ ಅನುಭವವನ್ನು ಮಾಡಿಸಿ ಆ ಪರಿಸ್ಥಿತಿಯನ್ನು ನೀರಿನ ಸಮಾನ ಹಗುರ ಎಂದು ಅನುಭವ ಮಾಡಲು ಸಾಧ್ಯ ಆಗುತ್ತದೆ ಮಾಯೆ ಎಷ್ಟೇ ವಿಕರಾಳ ರೂಪದಲ್ಲಿ ನಮ್ಮ ಸಮ್ಮುಖದಲ್ಲಿ ಬಂದರೂ ಕೂಡ ಮಾಯಿಯ ರಾಯಲ್ ರೂಪ ಕೂಡ ನಮಗೆ ಅರ್ಥ ಆಗುತ್ತದೆ ವಿಕ್ರಾಳ ರೂಪ ಕೂಡ ಅರ್ಥ ಆಗುತ್ತದೆ ಮಾಯೆ ವಿಕ್ರಾಳ ರೂಪದಲ್ಲಿ ಸಮ್ಮುಖದಲ್ಲಿ ಬರಲಿ ಅಥವಾ ರಾಯಲ್ ರೂಪದಲ್ಲಿ ನಮ್ಮನ್ನು ಎದುರಿಸಲಿ ಆದರೆ ನಾವೀಗ ಮಾಯಿಗೆ ವಶ ಆಗದೆ ಸೆಕೆಂಡ್ನಲ್ಲಿ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿಬಿಡಬೇಕು ಮಾಯೆ ಯಾವುದೇ ರೂಪದಲ್ಲಿ ನಮ್ಮ ಸಮ್ಮುಖದಲ್ಲಿ ಬಂದರೂ ಕೂಡ ನಾವು ಮಾಯೆಯನ್ನು ನೋಡಿದ ತಕ್ಷಣ ಮಾಯೆಯಿಂದ ದೂರಾಗಿ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿಬಿಡಬೇಕು ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿ ಸ್ವತಃ ಸಮಾಪ್ತಿ ಆಗಿಬಿಡುತ್ತದೆ ಯಾವಾಗ ನಾವು ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿಬಿಡುತ್ತೇವೋ ಆಗ ತಂದೆಯಿಂದ ನಮಗೆ ಪ್ರಾಪ್ತಿಯಾಗುವ ಸ್ನೇಹದ ಶಕ್ತಿ ಮಾಯೆಯ ಶಕ್ತಿಯನ್ನು ಕೂಡ ಸಮಾಪ್ತಿ ಮಾಡಿಬಿಡುತ್ತದೆ ಅದಕ್ಕೋಸ್ಕರ ಸದಾ ಸ್ನೇಹದ ಸಾಗರನ ಸ್ನೇಹದಲ್ಲಿ ಸಮಾವೇಶ ಆಗಿದ್ದು ಮಾಯಿಂದ ಸುರಕ್ಷಿತರಾಗಿರಬೇಕು ಶ್ಲೋಗನ್ ತನು ಮನ ಧನ ಮನ ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳಾಗುವುದೇ ಯೋಗಿ ಆಗುವುದಾಗಿದೆ ಈಗ ನಮ್ಮ ಜೀವನ ಯೋಗಿ ಜೀವನ ಆಗಿದೆ ನಾವೀಗ ಯೋಗಿಗಳಾಗುವುದಕ್ಕೋಸ್ಕರ ಸರ್ವ ಪ್ರಕಾರದಿಂದಲೂ ಸಹಯೋಗಿಗಳಾಗಬೇಕು ನಾವೀಗ ತನು ಮನ ಧನದಿಂದ ಈಶ್ವರನ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ಮನ ವಾಣಿ ಕರ್ಮದಿಂದ ಸಹಯೋಗಿ ಆಗಬೇಕು ಇದು ಕೂಡ ಯೋಗಿ ಆಗುವುದಾಗಿದೆ ಒಳ್ಳೆಯದು ಓಂ ಶಾಂತಿ